ನಮಸ್ಕಾರ, ಇದು ಆದಿತ್ಯ ಭಾಗವತ್ ಅಂತ. ಕನ್ಫ್ಯೂಸ್ಡ್ ಆತ್ಮದ ಸ್ನೇಹ ಸೀಸನ್ನಿನ 9ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಒಂದು ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಇದ್ವಿ ಯಾರು ಒಳ್ಳೆಯ ಸ್ನೇಹಿತ, ಯಾರೆಲ್ಲ ಒಳ್ಳೆಯ ಸ್ನೇಹಿತ ಅಂತ. ಆ್ಯಂಡ್ ಈ ಸಂಚಿಕೆಯಲ್ಲಿ ನಾವು ಒಳ್ಳೆಯ ಸ್ನೇಹಿತನ 10 ಗುಣಲಕ್ಷಣಗಳ ಬಗ್ಗೆ ನೋಡೋಣ. ಒಳ್ಳೆಯ ಸ್ನೇಹಿತ, ಒಂದು ಒಳ್ಳೆಯ ಫ್ರೆಂಡ್ ಯಾವತ್ತೂ ಹಿಂದಿನಿಂದ ಇರಿಯೋದಿಲ್ಲ, ಅಗತ್ಯವಿದ್ದಾಗ ಮುಂದ್ಗಡೆನೆ ಬಂದು ಚುಚ್ಚುತ್ತಾನೆ ಅಂತ ಒಂದು ಫ್ರೆಂಚ್ ಗಾದೆ ಹೇಳುತ್ತೆ. ಬಹಳ ಅರ್ಥಪೂರ್ಣವಾದದ್ದು, ಆಲೋಚಿಸಿದಷ್ಟು ಅದರಲ್ಲಿ ಮಹಾನ್ ಸತ್ಯ ಕೂಡ ಕಂಡುಬರುತ್ತೆ. ನಿನ್ನ ಕಣ್ಣೀರನ್ನು ತನ್ನ ಕೆನ್ನೆಯ ಮೇಲೆ ಜಾರಿಸ್ಕೊಳ್ಳುವವನೇ ನಿಜವಾದ ಸ್ನೇಹಿತ ಎನ್ನುವಂಥ ಒಂದು ವಾಕ್ಯಗಳನ್ನೆಲ್ಲ ಕೇಳಿದ್ರೆ ಮೈ ರೋಮಾಂಚನಗೊಳ್ಳುತ್ತೆ. ಸಾಧ್ಯವಾದಷ್ಟು ವಾಸ್ತವನ ನಾವು ಅರ್ಥಕೊಳ್ಳಬೇಕು. ನಿಮ್ಮ ಸ್ನೇಹಿತರು ಎಂಥವರು ಹೇಳುವಂಥದ್ದನ್ನು ನಾವು ಅರ್ಥಕೊಳ್ಬೇಕು. ಗಮನಿಸಿ, ಒಳ್ಳೆಯ ಸ್ನೇಹಿತನ 10 ಲಕ್ಷಣಗಳು. 1, ನೀವು ಕಣಿವೆಯೊಳಗೆ ಜಾರಿ ಹೋಗುವಾಗ ಬಿಟ್ಟರೆ ನಿಮ್ಮ ದಾರಿಗೆ ಅವನು ಅಡ್ಡ ಬರೋದಿಲ್ಲ. ಎಂತಹ ಪ್ರಾಣ ಸ್ನೇಹಿತ ಅಂತಾದರೂ ತನ್ನ ಮಿತಿಯಲ್ಲಿ ತಾನಿರ್ತಾನೆ. ಭೇಟಿಯಾಗುವ ಮೊದಲು ಅಪಾಯಿಂಟ್ಮೆಂಟನ್ನು ತಗೋತಾನೆ. ನಿಮ್ಮ ಸಮಯದೊಳಗೆ ಅವನು ಬಂದು ತೂರ್ಕೊಳ್ಳೋದಿಲ್ಲ. ನಿಮ್ಮ ಸಮಯಕ್ಕೆ ತನ್ನ ವಾಗ್ದಾನ ಪಾಲನೆಗೆ ಪ್ರಾಮುಖ್ಯತೆಯನ್ನು ನೀಡ್ತಾನೆ. 2, ನಿಮ್ಮ ನಂಬಿಕೆಗಳನ್ನು ಗೌರವಿಸ್ತಾನೆ. ಒಂದು ಹಂತದಲ್ಲಿ ತನ್ನ ವಾದವನ್ನು ಕೂಡ ನಿಲ್ಲಿಸಿಬಿಡ್ತಾನೆ. 3, ನೋವುಗಳನ್ನು ಹೇಳಿಕೊಳ್ಳೋದ್ರಿಂದ ನೀವು ಸಾಂತ್ವನ ಹೊಂದುತ್ತೀರಾ ಅಂತ ಅವನಿಗೆ ಗೊತ್ತಿರುತ್ತೆ. ಅದರಿಂದ ಕೇಳಿಸ್ಕೊತಾನೆ. ನೀವೇನಾದರೂ ನೋವುಗಳನ್ನು ಹೇಳ್ಕೊಳ್ತಾ ಇದ್ದರೆ ಅದನ್ನು ಕೇಳಿಸ್ಕೊಳ್ತಾನೆ, ಅದನ್ನು ಸಮಾಧಾನ ಮಾಡ್ತಾನೆ. 4, ಸಮಸ್ಯೆಗಳಿಗೆ ಸಮರ್ಪಕ ಪರಿಹಾರ ಕಂಡು ಬಂದರೆ ಮಾತ್ರ ಹೇಳ್ತಾನೆ ಹೊರತು ಅವಕಾಶ ಸಿಕ್ತಲ್ಲ ಅಂತ ಸಿಕ್ಕಾಪಟ್ಟೆ ಅನಗತ್ಯವಾದ ಸಲಹೆಗಳನ್ನು ಅವನು ಕೊಡೋದಿಲ್ಲ. 5, ವಿಶೇಷ ಪರಿಸ್ಥಿತಿಗಳನ್ನು ಹೊರತು ಸಾಮಾನ್ಯವಾಗಿ ತನ್ನ ಮೇಲೆ ಭಾವನಾತ್ಮಕ ಅವಲಂಬನೆಗೆ ಅವನು ಅವಕಾಶ ಕೊಡೋದಿಲ್ಲ. ಅದರಿಂದ ನಿಮ್ಮ ನಿರ್ಧಾರ ಶಕ್ತಿ ಕಡಿಮೆ ಆಗುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ. 6, ನಿಮ್ಮ ಬಗ್ಗೆ ಪಕ್ಕದವರ ಮಾತುಗಳನ್ನು ಗಾಳಿ ಸುದ್ದಿಗಳನ್ನು ಹೇಳಿ ನಿಮ್ಮ ಮನಸ್ಸಿಗೆ ನೋವುಗಳನ್ನು ತರೋದಿಲ್ಲ. ಅವು ನಿಜವಾದವುಗಳಾದರೆ ಮಾತ್ರ ನಿಮ್ಮನ್ನು ಎಚ್ಚರಿಸ್ತಾನೆ ಹೊರತು ಅದನ್ನು ಇನ್ನೊಬ್ಬರ ಹತ್ರ ಹೋಗಿ ಆಡಿಕೊಳ್ಳೋದಿಲ್ಲ. 7, ಛೇ ನಿನಗೆ ಹೇಳಿರಬಾರ್ದಿತ್ತು, ಆದರೆ ನಿನಗೆ ಹೇಳಿದರೆ ಅವನು ಕೊಂದು ಬಿಡ್ತಾನೆ, ಆದರೂ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಇಂತಹ ಮಾತುಗಳನ್ನು ಅವನು ನಿಮ್ಮ ಹತ್ರ ಯಾವತ್ತೂ ಕೂಡ ಬಳಸೋದಿಲ್ಲ. 8, ನಿಮ್ಮ ದೌರ್ಬಲ್ಯಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಪ್ರಯತ್ನವನ್ನು ಎಂದಿಗೂ ಮಾಡೋದಿಲ್ಲ. ನಿಮ್ಮ ಗುಟ್ಟನ್ನು ನಾಲಿಗೆಯ ಮೇಲಲ್ಲದೆ ಹೃದಯದಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. 9, ಅಭಿನಂದಿಸ್ತಾನೆ ಹೊರತು ಹೊಗಳೋದಿಲ್ಲ. ಇರುವ ವಿಷಯವನ್ನು ಇರುವ ಮಟ್ಟದಲ್ಲಿಯೇ ಹೇಳೋದು ಅಭಿನಂದನೆ, ಇಲ್ಲದನ್ನು ಇರುವಂತೆ ದೊಡ್ಡದಾಗಿ ಹೇಳೋದು ಹೊಗಳಿಕೆ ಆಗುತ್ತೆ. ಆ್ಯಂಡ್ 3, ಆರ್ಥಿಕ ವ್ಯವಹಾರಗಳಲ್ಲಿ ಖಚಿತವಾಗಿರ್ತಾನೆ, ವ್ಯವಹಾರಗಳಲ್ಲಿ ಪರ್ಫೆಕ್ಟ್ ಆಗಿರ್ತಾನೆ. ಅಷ್ಟು ಹತ್ತಿರನಾಗಿರೋದಕ್ಕೆ ನಿಮ್ಮ ಬಾಕಿ ತೀರಿಸುವ ವಿಷಯದಲ್ಲಿ ಅಥವಾ ನಿಮಗೆ ಕೊಟ್ಟಿರೋ ಹಣದ ವಿಷಯದಲ್ಲಾಗಿರ್ಬೋದು ತಾನು ಇಕ್ಕಟ್ಟಿಗೆ ಸಿಲುಕಿಸ್ತಾನೆ ಹೊರತು ನಿಮ್ಮನ್ನು ಕಷ್ಟಕ್ಕೆ ಈಡು ಮಾಡೋದಿಲ್ಲ. ಈ ಮೇಲೆ ಹೇಳಿದ ಎಲ್ಲ ಲಕ್ಷಣಗಳೆಲ್ಲ ಖಚಿತವಾಗಿದೆ. ಇಂತಹವು ಒಳ್ಳೆಯ ಲಕ್ಷಣಗಳು ಎನ್ನುವಂತೇನೂ ಇಲ್ಲ. ಸಲಹೆಗಳನ್ನು ನೀಡೋದು ಕೆಲವರಿಗೆ ಇಷ್ಟವಾದರೆ ಮತ್ತೆ ಕೆಲವರಿಗೆ ಸಲಹೆಗಳನ್ನು ಪಡೆಯೋದು ಚೆನ್ನಾಗಿರುತ್ತೆ. ಒಬ್ಬರಿಗೆ ರಾಜಕೀಯವನ್ನು ಚೆನ್ನಾಗಿ ಮಾತನಾಡುವ ಸ್ನೇಹಿತ ಇಷ್ಟ ಆಗಿರ್ಬೋದು, ಒಬ್ಬರಿಗೆ ಸಿನಿಮಾಗಳು, ಒಬ್ಬರಿಗೆ ಸರಸ ಶೃಂಗಾರ ಸಂಭಾಷಣೆಗಳು ಇಷ್ಟವಾಗಿರ್ಬೋದು. ಒಂದೇ ರೀತಿಯ ರೆಕ್ಕೆಗಳುಳ್ಳ ಪಕ್ಷಿಗಳೆಲ್ಲ ಒಂದೇ ಗುಂಪಾಗಿ ಇರುತ್ತವೆಂಬ ಆಂಗ್ಲ ನಾಣ್ಣುಡಿ ತಿಳಿದೇ ಇದೆಯಲ್ಲ. ಆದರೂ ಕೂಡ ಕೆಲವು ವ್ಯತ್ಯಾಸಗಳು ತಪ್ಪೋದಿಲ್ಲ ಅಂತ ಅಭಿಪ್ರಾಯ ಮಾಡ್ತೀನಿ. ಸ್ನೇಹ ಮಾಡೋದಕ್ಕೆ ಎದುರುಗಡೆ ಇರುವಂತಹ ಅಭಿಪ್ರಾಯಗಳು ಒಪ್ಪಿಕೊಳ್ಳುವ ಅಗತ್ಯ ಏನೂ ಇಲ್ಲ. ಯಾವ ಇಬ್ಬರ ಅಭಿಪ್ರಾಯವೂ ಒಂದೇ ರೀತಿ ಇರೋದಿಲ್ಲ. ಆದರೆ ಅಭಿಪ್ರಾಯ ಬೇರೆ, ಭೇದ ಬೇರೆ, ಜಗಳಗಳು ಬೇರೆ. ಎದುರಿನವರ ಅಭಿಪ್ರಾಯವಾಗಲಿ ಸ್ವಭಾವವಾಗಲಿ ಇಷ್ಟವಾಗದಿದ್ದರೆ ಜಗಳ ಮಾಡದೆ ಹೇಳಬಲ್ಲರಾಗುವುದು ಸ್ನೇಹ ಹಾಗೂ ಪ್ರೇಮಕ್ಕೆ ಸಂಬಂಧಿಸಿದ ಒಳ್ಳೆಯ ಕಲೆ. ಆ್ಯಂಡ್ ಮುಂದೆ ಸ್ನೇಹಿತರು ಯಾಕೆ ಬೇರೆ ಆಗ್ತಾರೆ, ಎಂತಹ ಸ್ನೇಹಿತರನ್ನು ನಾವು ಬಿಟ್ಟು ಬಿಡೋದು
ಬಿಟ್ಟು ಬಿಡಬೇಕು ಹೇಳುವಂತಹ ಕೊನೆಯ ಸಂಚಿಕೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆ್ಯಂಡ್ ಇದು ಕನ್ಫ್ಯೂಸ್ಡ್ ಆತ್ಮ ಫ್ರಮ್ ಸಮ್ವೇರ್ ಇನ್ ಯುವರ್ ಮೈಂಡ್ ಇಷ್ಟು ಹೊತ್ತಿನ ಸಂಚಿಕೆಯನ್ನು ಕೇಳುಗರಾಗಿ ಕೇಳಿಸಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.